ನಮಸ್ತೆ ಸರ್, ನನ್ನ ಹೆಸರು ಅರುಣ್ ಅಂತೇಳಿ. ನಮ್ಮ ಊರು ರಾತಿಕಟ್ಟೆ, ಶೆಟ್ಟಳ್ಳಿ ಪೋಸ್ಟ್, ಭದ್ರಾವತಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. 5 ಎಕರೆ ಇದೆ ಸರ್. ಇದೆಲ್ಲ 5 ಎಕರೆ? 5 ಎಕರೆ ಇದೆ ಸರ್. ಕೃಷಿಯಿಂದ ಫಸ್ಟ್ ಮುಂಚೆ ಭತ್ತ ಮಾಡ್ತಾಯಿದ್ವಿ ಸರ್, ಭತ್ತದಲ್ಲಿ ಏನೂ ಸಿಕ್ಕಿಲ್ಲ. ಸೊ ನೀವು ಆ್ಯಕ್ಚುಲಿ ಎಷ್ಟು ಏನು ಓದಿದ್ದೀರಾ ಸರ್? SLC ಮಾಡಿದ್ದೀನಿ ಸರ್. ನಾನು SLC ಮಾಡಿದ್ದೀನಿ ಸರ್. ಆಮೇಲೆ ಮುಂದೆ ಹೋಗಲಿಲ್ಲ? ಹಾಂ, ಮುಂದೆ ಹೋಗಿಲ್ಲ. ಯಾಕೆ? ಮುಂದೆ ಹೋಗಿಲ್ಲ, ಮೀನಿನ ಬಿಸ್ನೆಸ್ ಇತ್ತು, ಐಡಿಯಾ ತಗೊಂಡು. ತಂದೆಯವ್ರು ಭತ್ತ ಮಾಡ್ತಿದ್ರು, ಅದೆಲ್ಲ ಏನೂ ಆಗಿಲ್ಲ, ಹಂಗಾಗಿ ಕೃಷಿ ಮಾಡಿದ್ವಿ. ಬರ್ತಾ ಇದ್ರು, ಭತ್ತ ಮಾಡ್ತಿದ್ರು. ಬರೀ ಭತ್ತನೇ ಸರ್ ಪೂರ್ತಿ? ಅದೆಲ್ಲ ಮೈ ಮೇಲೆ ಬರೋ ಸರ್, ಏನು ಇನ್ಕಮ್ ಇರಲಿಲ್ಲ ಸರ್. ಇನ್ಕಮ್ ಇರಲಿಲ್ಲ ಸರ್. ಆಮೇಲೆ ಈ ಆದಾಯ ತಿಳ್ಕೊಂಡು ಫಿಶ್ ಮರಿ ಮಾಡೋದು. ಅದಾದ್ಮೇಲೆ ಭತ್ತದಲ್ಲಿ ಏನು ಆದಾಯ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಫಿಶ್ ಮರಿನ ಮಾರೋ ಬಿಸ್ನೆಸ್? ಹೌದು ಸರ್, ಹೌದು ಸರ್. ಕೃಷಿ ಸ್ಟಾರ್ಟ್ ಮಾಡಿ? ಕೃಷಿ ಸ್ಟಾರ್ಟ್ ಮಾಡಿದೆ ಸರ್. ಇದರಿಂದ 5 ಎಕರೆನು ಎಲ್ಲ ಪಾಂಡ್ ಮಾಡಿಬಿಟ್ಟು ಇದು ಮಾಡಿ? ಹಾಂ ಸರ್, 5 ಎಕರೆನು ಪೂರ್ತಿ ಮಾಡಿದೆ ಸರ್. ಒಂದೂವರೆ ಕೋಟಿ ತನಕ ಸ್ಮಾನ ಆಗ್ತಿ ಸರ್. ಮರಿ ಕೊಡ್ತೀವಿ ಸರ್. ಹೌದಾ? ಹೌದು ಸರ್. ಸೊ ನೀವು SLC ಮುಗಿದ ಮೇಲೆ, ಸೊ ಇದು ಸ್ಟಾರ್ಟ್ ಮಾಡಿದಾಗ ನಿಮ್ಮ ತಂದೆಯವರು ಮಾಡಿದ್ದ ಇಲ್ಲ ನೀವೇ? ಇಲ್ಲ ಸರ್, ನಾವೇ ಮಾಡಿ ಸರ್. ನೀವೇ? ನಾವೇ ಮಾಡಿ ಸರ್. ಅಂದ್ರೆ ನಿಮ್ಗೆ ಯಾವ ಥರ ಐಡಿಯಾ ಯಾವ ಥರ ಬಂತು? ಐಡಿಯಾ ಸರ್, ಇಲ್ಲೇ ಒಬ್ರು ನೋಡಿದ್ಮೇಲೆ ಕಲಿಬೇಕಲ್ಲ ಸರ್. ಆ ಥರ ಫಿಶ್ ಎಲ್ಲ ಮಾಡ್ತಾಯಿದ್ರು, ಎಲ್ಲ ವಿಚಾರಿಸ್ದೆ, ಚೆನ್ನಾಗಿತ್ತು ನೋಡಿ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವ್ರ ಹತ್ರ ಕಲಿತು ಆಮೇಲೆ ನಾನು ಸ್ವಂತ ಮಾಡಿದ್ದೀನಿ ಸರ್. ಇವಾಗ ಸ್ವಂತ 5 ಎಕರೆ ಮಾಡಿದ್ದೀನಿ ಪೂರ್ತಿ. ಭತ್ತ ಏನು ಮಾಡಿಲ್ಲ ಸರ್, ಪೂರ್ತಿ ಫಿಶ್ ಎಲ್ಲ ಎಲ್ಲ ಜಾತಿಗಳು ಮರಿ ಇದೆ ಸರ್. ಕಾಟ್ಲ, ಗೌರಿ, ಗ್ರಾಸರ್, ರಘು, ಮರಗಾಲ್ ಎಲ್ಲ ಇದೆ ಸರ್. ಸೊ ಫಸ್ಟ್ ಆ್ಯಕ್ಚುಲಿ ನೀವು ಭತ್ತ ಬೆಳೀತಾ ಇದ್ರೆ? ಹಾಂ ಸರ್. ಸೊ ಅದಾದಮೇಲೆ ಈ ಕೃಷಿ ಸ್ಟಾರ್ಟ್ ಮಾಡಿದ್ರಲ್ಲ? ಹೌದು ಸರ್. ಸ್ಟಾರ್ಟಿಂಗಲ್ಲಿ ಏನು ಕಷ್ಟ ಆಯ್ತಾ? ಹೇಗೆ? ಏನಿಲ್ಲ ಸರ್, ಸ್ಟಾರ್ಟಿಂಗ್ ಅನ್ಸೋ ಸ್ವಲ್ಪ ಕಷ್ಟನೇ, ಕಲಿಯೋ ಮಟ್ಟ. ಆಮೇಲೆ ಆಮೇಲೆ ಎಲ್ಲ ಈಸಿನೇ ಸರ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆಗಳೆಲ್ಲ ಎದುರಿಸಿದ್ರೆ? ಹೌದು ಸರ್, ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಸರ್. ಯಾವ ರೀತಿ ಸಮಸ್ಯೆಗಳು ಬಂತು ಸ್ಟಾರ್ಟಿಂಗಲ್ಲಿ? ಈಗ ಬಿಸ್ನೆಸ್ ನಡೆಯಲ್ಲ, ಈಗ ಬೆಳೆಸ್ತೀವಿ ಮಾರೋಕ್ಕಾಗಲ್ಲ ಸರ್, ಆ ಥರ. ಹಾಂ ಸರ್. ಹೌದು, ಗೊತ್ತಿರಲ್ಲ ಸರ್, ಗೊತ್ತಿರಲ್ಲ, ಏನು ಟಚ್ ಇರಲ್ಲ ಅದ್ರ ಬಗ್ಗೆ. ಈಗ ಅದು ಹೆಂಗೆ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ನಮಗೆ. ಈಗ ಹಂಗಾಗಿ ಚೂರು 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 ಕಲಿತ ವರ್ಷ ವರ್ಷ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್. ಸರ್, ಹೆಚ್ಚು ಕಮ್ಮಿ 10 ವರ್ಷ ಆಯ್ತು ಸರ್. ಇದು 10 ವರ್ಷದಿಂದ ಮಾಡ್ತಾಯಿದ್ವಿ ಸರ್. ಫಸ್ಟು 2 ಎಕರೆ ಮಾಡಿದ್ವಿ ಸರ್ ಫಸ್ಟು, ಆಮೇಲೆ ವರ್ಷ ವರ್ಷ ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ 5 ಎಕರೆ ಮಾಡಿದ್ವಿ ಸರ್ ಈಗ. ಹಾಂ ಸರ್. ನಾರ್ಮಲಾಗಿ ಯಾವ ಜಾತಿ ಸರ್? ನಾರ್ಮಲ್ ಅಂದರೆ ಗೌರಿ, ಕಾಟ್ಲ, ರಘು, ಮರಗಾಲ್, ಇಷ್ಟು 4-5 ತಳಿ ಬಿಡ್ತೀವಿ ಸರ್. ಸರ್, ವಿಟಾಚಿ ಕರೆಸಿ ವಿಟಾಚಿಯಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿಸಿ ಮಾಡೋದು ಸರ್. ಇದೆಲ್ಲ ವರ್ಷ ವರ್ಷವೂ ವಿಟಾಚಿ ಮಾಡಿಸ್ಬೇಕು ಸರ್, ವಿಟಾಚಿ ಕೆಲಸ ಮಾಡಿಸ್ಬೇಕು ಸರ್. ಇದು 6 ತಿಂಗಳು ಅಷ್ಟೇ ಸರ್, 6 ತಿಂಗಳು ಅಷ್ಟೇ. ಮಳೆಗಾಲದಲ್ಲಿ ಮಾತ್ರ ಇದು ಸೀಸನ್ನು, ಮಳೆಗಾಲದಲ್ಲಿ ಮಾತ್ರ, ಮತ್ತು ಬೇಸಿಗೆಯಲ್ಲಿ ಏನಿರಲ್ಲ ಸರ್. ಈಗ ಮಳೆಗಾಲ ಅಂದರೆ ಏನು? ಜೂನಿಂದ ಸ್ಟಾರ್ಟ್, ಜೂನಿಂದ ಜನವರಿ ತನಕ ಕ್ಲೋಸ್ ಆಗ್ಬಿಡುತ್ತೆ ಸರ್. ಜೂನಿಂದ ಡಿಸೆಂಬರು ಕ್ಲೋಸ್, ಜನವರಿ ಸ್ವಲ್ಪ ಅಷ್ಟೇ. ದೊಡ್ಡ ಮರಿಗಳು ಬೇಕು ಅಂದರೆ ತಗೊಂಡು ಹೋಗ್ತಾರೆ ಸರ್, ಅಷ್ಟೇ ಜನವರಿ ಲಾಸ್ಟ್. ಸೊ ಈ 6 ತಿಂಗಳೇ ಮುಖ್ಯವಾಗಿ? 6 ತಿಂಗಳು ಮುಖ್ಯವಾಗಿ ಸರ್. 6 ತಿಂಗಳು ತುಂಬ ಕೆಲಸ ಇರುತ್ತೆ, ಹೇಗೆ ಪ್ರಿಪೇರ್ ಮಾಡ್ತೀರಾ ಅದನ್ನೆಲ್ಲ? ಮಾಡ್ಬೇಕು ಸರ್, ಸ್ಟಾರ್ಟಿಂಗ್ ಇನ್ನೂ ಇದು ಜೂನು ಬಿಡ್ತೀವಿ ಅಂದರೆ ಮರಿ, ಮಾರ್ಚಿಂದನೇ ಶುರು ಮಾಡ್ಬಿಡ್ಬೇಕು ಸರ್. ಮಾರ್ಚಿಂದನೇ ರೆಡಿ ಮಾಡಿ, ಪಾಂಡ್ಗಳು ರೆಡಿ ಮಾಡಿ, ಎಲ್ಲ ಇದು ಸಗಣಿ ಕಲಸಿ, ನೀರು ಬಿಟ್ಟು, ಸುಣ್ಣ ಹಾಕಿ, ಆಮೇಲೆ ಸ್ಪಾನ್ ಮುಂಚೆ ಬಿಡ್ತೀವಿ ಅಂದರೆ, ನಾಳೆ ನಾಡಿದ್ದು ಬಿಡ್ತೀವಿ ಅಂದರೆ 2 ದಿನ ಮುಂಚೆ ಸಗಣಿ ಕಲಿಸ್ಬೇಕು ಸರ್. ಸ್ಪಾನ್ ತಗೊಂಬಂದು ಬಿಡ್ಬೇಕು ಸರ್. ಆಮೇಲೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಹಿಂಡಿ. ಆಮೇಲೆ ಒಂದು 15 ದಿನ ಆಯಿತು ಅಂದರೆ ಮರಿಗೆ, ಆಮೇಲೆ ತೊಡಾಕ್ಬೇಕು ಸರ್, ಪುಡ್ ಕೊಡ್ಬೇಕು ಸರ್. ಸಗಣಿ 3 ದಿನಕ್ಕೂ ಒಂದೊಂದ್ಸಲ ಸಗಣಿ ಕಲಿಸ್ತಾನೆ ಇರ್ಬೇಕು ಸರ್. ಇದಕ್ಕೆ ಕಾಸ್ಟ್ಲಿ ಫುಡ್ಡೇ ಹಾಕ್ಬೇಕು. ಸ್ಟಾರ್ಟ್ ಮಾಡಿದಾಗ ನಿಮಗೆ ತುಂಬ ಸ್ವಲ್ಪ ಕಷ್ಟಗಳು ಬಂದಿರುತ್ತೆ? ಕಷ್ಟ ಬಂದಿರು ಸರ್. ಸೊ ಆವಾಗ ಯಾಕೆ ಬೇಕಪ್ಪ ಇದು ಮತ್ತೆ ಓದಕ್ಕೆ ಹೋಗ್ಬಿಡೋಣ ಅಂತ ಅನಿಸ್ತಿತ್ತಾ? ಆ ಥರ ಏನಿಲ್ಲ ಸರ್, 1 ವರ್ಷ ಕಷ್ಟಪಟ್ಟೆ, ಆಮೇಲೆ ಬಿಡಲಿಲ್ಲ ಸರ್, ಬಂಡ್ ಬಿದ್ದು ಅದೇ ಮಾಡಿದ್ವಿ ಸರ್. ಸೊ ಈಗ ವರ್ಷಕ್ಕೆ ಎಷ್ಟು ಮರಿಗಳನ್ನ ಬಿಡ್ತೀರಾ? ಅಂದರೆ ಯಾವ ಹಂತದಲ್ಲಿ ನೀವು ತಗೊಂಬರ್ತೀರಾ, ಬಿಡ್ತೀರಾ ಫಸ್ಟು? ಈಗ ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿದ್ದೀರಾ? ಎಲ್ಲ ಪ್ರಿಪೇರ್ ಮಾಡಿದ್ದೀವಿ ಸರ್. ಸೊ ಆವಾಗ ಎಲ್ಲಿ ಹೋಗಿ ತರ್ತೀರಾ? BRP ಸರ್. ಹಾಂ, ಗೌರ್ಮೆಂಟಿಂದ ಕೊಡ್ತಾರೆ, BRPಲ್ಲೇ ಹೋಗ್ತಾ ಮತ್ತೆ ತಂದುಬಿಟ್ಟು ಬಿಡ್ತೀವಿ ಸರ್. ಸೊ ಅದನ್ನು ಹೆಂಗೆ ತರ್ತೀರಾ ತರಕಾರಿ? ಅದು ಅವ್ರು ಪ್ಯಾಕ್ ಮಾಡಿ ಕೊಡ್ತಾರೆ ಸರ್, 1 ಕವರಿಗೆ 1 ಲಕ್ಷ ಅಂತ ಕೊಡ್ತಾರೆ ಸರ್. ಅದನ್ನ ತಗೊಂಬಂದು ಬಿಡೋ ಸರ್, ನೀರು ಬಿಟ್ಟು ಬಿಟ್ಬಿಡ್ತೀವಿ. ಅದು 1 ವಾರದ ತನಕ ಏನು ಸಮಸ್ಯೆ ಇರಲ್ಲ, ಬಲೆ ಕಟ್ಟಿಲ್ಲ ಅಂದರು, 1 ವಾರ ಆದಮೇಲೆ ಈ ಥರ ಬಲೆ ಕಟ್ಟಬೇಕಿಲ್ಲ, ನೀರು ಕಾಯಿಗಳೆಲ್ಲ ತಿಂದ್ಬಿಡ್ತಾವೆ ಸರ್. ಅವು ಕಾಯಿಗಳನ್ನು ತಿಂದ್ಬಿಡ್ತಾವೆ. ಸೊ ಅದಕ್ಕೋಸ್ಕರ ಈ ಬಲೆ ಕಟ್ಟಿ ಇದನ್ನೆಲ್ಲ ಸೇವ್ ಮಾಡೋದು? ಹೌದು ಸರ್, ಈ ಥರ ಎಲ್ಲ ಕಟ್ಬೇಕಿಲ್ಲ ಸರ್, ಇಲ್ಲಾಂದ್ರೆ ಮರಿ ಬಿಡಲ್ಲ ಸರ್, ತಿಂದ್ಬಿಡ್ತಾವಲ್ಲ. ಅಂದರೆ 25 ದಿವಸಕ್ಕೆ ನೀವು ಮಾರಾಟ ಮಾಡಕ್ಕೆ? 25 ದಿವಸಕ್ಕೆ ಮಾರಾಟ ಮಾಡ್ತೀವಿ. ಒಂದು ಸಲ ಸ್ಪಾನು 40-50 ಲಕ್ಷ ಸ್ಪಾನ್ ಬಿಡ್ತೀವಿ ಸರ್ ಒಂದು ಬೀಡಿಂಗ್, ಇಲ್ಲಾಂದ್ರೆ 6 ತಿಂಗಳಲ್ಲಿ 3 ಬೀಡಿಂಗ್ ಅಂತ ಮಾಡೇ ಮಾಡ್ತೀವಿ. 3 ತಿಂಗಳಾದ್ರೆ 1.5 ಕೋಟಿ ಮಾಡ್ತೀರಾ? 1.5 ಕೋಟಿ ಸ್ಪಾನ್ ಬಿಡ್ತೀವಿ ಸರ್, 1.5 ಕೋಟಿ ಸ್ಪಾನ್ ಬಿಡ್ತೀವಿ, ಆದಾಯ ಸಿಗುತ್ತೆ.
ಸೊ ಒಂದೂವರೆ ಕೋಟಿ ಬಿಡ್ತಿರಲ್ಲ, ಅದರಲ್ಲಿ ಎಷ್ಟು ಉಳಿಬೋದು ಎಷ್ಟು ಬದುಕತ್ತೆ ಸಿಗುತ್ತೆ ಸರ್? ಒಂದು 50-60 ಲಕ್ಷ ಅಂತ ಮರಿ ಸಿಕ್ಕೇ ಸಿಗುತ್ತೆ. 60 ಲಕ್ಷ ಮರಿ ಸಿಗ್ತದೆ. ಸೊ ಈಗ ವಾರ್ಷಿಕವಾಗಿ ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಾ ಈ ಕೃಷಿಯಲ್ಲಿ? 50 ಲಕ್ಷ ಮಾಡ್ತೀವಿ ಸರ್. ಟರ್ನ್ ಓವರ್ 50 ಲಕ್ಷ ಆಗುತ್ತೆ ಸರ್. ಟರ್ನ್ ಓವರ್ ಮಾಡ್ತೀವಿ. ಆದಾಯ ಒಂದು 10-15 ಲಕ್ಷ ಆದಾಯ ಮಾಡೋಕ್ಕಾಗುತ್ತೆ. 20 ಲಕ್ಷಕ್ಕಂತೂ ಮೋಸ ಇಲ್ಲ ಸರ್. 15-20 ಲಕ್ಷ ಮೋಸ ಇಲ್ಲ. ಮೋಸ ಇಲ್ಲ, ಮೋಸ ಇಲ್ಲ. ಈಗ ಬೇರೆ ಕೆಲಸಕ್ಕೆ ಹೋಗಿ ಹಗಲೆಲ್ಲ ದುಡ್ಡಿದ್ರು ಇಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಸರ್. ಮಾಡೋಕ್ಕಾಗಲ್ಲ. ಈ ಕೂಲಿ ಮಾಡಿ ದುಡಿತೆ ಇರ್ತೀನಿ ಅಂದರೆ ಆಗಲ್ಲ ಸರ್. ಅದು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಆಗಲ್ಲ ಸರ್. ಏನಿಲ್ಲ ಸರ್, ಇದು ಮಾಡ್ಬೋದು ಸರ್. ಇದು ಬಿಸ್ನೆಸ್ ಕೈ ಹಿಡಿ ಸರ್. ಇದ್ರಲ್ಲಿ ಮೋಸ ಅನ್ನೋದು ಏನಿಲ್ಲ ಸರ್. ನಮ್ಮ ಮನೆಯಲ್ಲಿ ಹೇಳ್ತಿದ್ದಾರೆ ಗಿಡ ಕಟ್ಟು ಅಂತ. ಗಿಡ ಕಟ್ಟಲ್ಲ ಸರ್. ಇದ್ರದ್ದೇ ಬಿಸ್ನೆಸ್ ಇದೆ. ಇದು ಕಟ್ಟಿದ್ರೆ ಮತ್ತೆ ಕೈ ಕಟ್ಟಾಕ್ತಂಗೆ ಬಿಡುತ್ತೆ ಸರ್. ಇದು ಮೀನು ಮರಿದೆ ಬಿಸ್ನೆಸ್ ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಸೊ ಇದು ನಿಮಗೆ ಗೊತ್ತಾಗಿದೆ ಇದರ ಲಯ ಹೆಂಗೆ ಮಾಡೋದು? ಗೊತ್ತಾಗಿದೆ ಸರ್, ಇದು ಫುಲ್ ಗೊತ್ತಾಗಿದೆ ಸರ್. ಸಮಸ್ಯೆಗಳು ಅಂದರೆ ಈಗ ಅದೇ, ಇದು ಬಲೆದೊಂದು ಕಟ್ಟಿದ್ವ, ಇದು ಸೇಫ್ ಆದಂಗೆ ಆಯಿತು. ಮತ್ತೆ ಬಿಫೋರ್ ಎಲ್ಲ ಇದನ್ನು ಕಟ್ತಿರ್ಲಿಲ್ವಾ? ಅವಾಗ ಮುಂಚೆ ಕಟ್ತಿರ್ಲಿಲ್ಲ, ಇದೆಲ್ಲ ಐಡಿಯಾ ಇರಲಿಲ್ಲ. ಒಂದು ಆಳು ಇಲ್ಲೇ ಕಾಯ್ಕೊಂಡು ಇರ್ಬೇಕು ಸರ್, ಕಾಗೆ ಕಾಗೆ ಓಡಿಸ್ಕೊಂಡು ಕಲ್ ತಗೊಂಡು ಓಡಿಸ್ಕೊಂಡಿದ್ದೆ ಮುಂಚೆ. ಈಗೆಲ್ಲ ಈ ಥರ ಬಲೆ ಎಲ್ಲ ಸಿಗ್ತಾ ಇದೆ, ಈ ಥರ ಕಟ್ಟಿ ಆ ಥರ ಏನು ಟೆನ್ಷನ್ ಇಲ್ಲ. ಬೆಳಗ್ಗೆ ಸಂಜೆ ಫುಡ್ ಹಾಕ್ಬಿಟ್ರೆ ಸಾಯಿತು. ಮತ್ತು ಮರಿ ಏನಾರು ಬರ್ತೀವಿ, ಮರಿ ಬರ್ತೀವಿ ಅಂತ ಫೋನ್ ಮಾಡಿದ್ರು ಅಂದರೆ ರೈತರು, ಅವಾಗ 2 ದಿನ ಮುಂಚೆ ಹೇಳ್ತಾರಲ್ಲ, ಅವಾಗ ನಾಳೆ ಮರಿ ಕೊಡ್ತೀವಿ ಅಂದರೆ ಅವತ್ತು ಬೆಳಿಗ್ಗೆ ಫುಡ್ ಹಾಕೋಂಗಿಲ್ಲ. ಮರಿಗೆ ಫುಡ್ ಹಾಕಿದ್ರೆ ತಿಂದಿರುತ್ತಲ್ಲ, ಪ್ರಯಾಣ ಮಾಡೋಕ್ಕಾಗಲ್ಲ, ಸತ್ತೋಗುತ್ತೆ ಮರಿ. ಸತ್ತೋಗುತ್ತೆ ಮರಿ. ಆದಷ್ಟು ಅವತ್ತು ಬೆಳಗಿನ ಜಾವ ಫುಡ್ ಹಾಕೋದಿಲ್ಲ. ಕಂಡೀಷನ್ ಮಾಡ್ತೀವಿ ಮತ್ತು 3-4 ಅವರ್ಸ್ ಕಂಡೀಷನ್ ಮಾಡ್ತೀವಿ ಮರಿ. ತೋರಿಸ್ಕೊಳ್ಳಲ್ಲ ಹಬ್ಬದಲ್ಲಿ ಆ ಥರ ಕಂಡೀಷನ್ ಮಾಡ್ತೀವಿ. ಕಂಡೀಷನ್ ಮಾಡಿಬಿಟ್ಟು ಆಮೇಲೆ ಕಳ್ಸೋದು ಸರ್ ಅವರಿಗೆ. ಪ್ಯಾಕಿಂಗ್ ಅಂದರೆ ಪ್ಯಾಕಿಂಗ್ ಕವರ್ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಅಥವಾ ಪ್ಯಾಕಿಂಗ್ ಇಲ್ಲಾಂದರೆ ಸಿಂಟೆಕ್ಸ್ ಗಾಡಿ ಇದೆ ನಮ್ಮ ಹತ್ರನೇ, ಆಕ್ಸಿಜನ್ದು, ಆ ಸಿಂಟೆಕ್ಸ್ ಗಾಡೀಲಿ ಹಾಕಲ್ಸ್ತೀವಿ ಸರ್. ಹಾಂ ಸರ್. ಸೊ ಸಮಸ್ಯೆಗಳಂದರೆ ಈ ಕಾಗೆ ಇವು? ಹಾಂ, ಕಾಗೆ ಇದಿಷ್ಟೇ ಸರ್. ಮತ್ತು ಅಷ್ಟೇ ಸೇಫು. ಎಳೆಯವಾಗ ಇದು ಡ್ರೈವ್ ಮಾಡ್ಬೇಕಾದ್ರೆ ಅಷ್ಟೇ ಹುಷಾರಲ್ಲಿ ಇರ್ಬೇಕು ಸರ್. ಬಿಸಿಲಿರೋ ಟೈಮಲ್ಲಿ ಡ್ರೈವ್ ಮಾಡೋಂಗಿಲ್ಲ, ಕೋಲ್ಡ್ ವೆದರಲ್ಲೇ ಮಾಡ್ಬೇಕು. ಬೆಳಿಗ್ಗೆ ಅಥವಾ ಸಂಜೆ ಟೈಮ್ ಮಾಡ್ಬೇಕು ಸರ್ ಡ್ರೈವ್. ಮರಿ ಫುಲ್ ಅಷ್ಟು ಡ್ರೈವ್ ಮಾಡೋದಾದರೆ ಈ ಸ್ವಲ್ಪ ಕೇಳಿದ್ರು ಅಂದರೆ ರೈತರು ಹಂಗೆ ಬಲೆಯಲ್ಲೇ ಹೇಳ್ಕೊಡ್ತೀವಿ. ಈ ತುಂಬ ಬೇಕು 5 ಲಕ್ಷ 10 ಲಕ್ಷ ಅಂದರೆ ಡ್ರೈವ್ ಮಾಡಬೇಕಾಗುತ್ತೆ. ಫಂಡ್ಸ್ ಡ್ರೈವ್ ಮಾಡಿ ಕೊಡ್ತೀವಿ ಸರ್. ಅಂದರೆ ಸಪ್ರೇಟ್ ಮಾಡಿ, ಸಪ್ರೇಟ್ ಮಾಡಿ ಫುಲ್ಲು ಡ್ರೈವ್ ಮಾಡಿ ಪ್ಯಾಂಡಲ್ಲಿ ಒಂದು ಹನಿ ನೀರು ಇಲ್ದಲ್ಲೇ ಎಲ್ಲ ಒಂದು ಮರಿ ಇಲ್ದಲ್ಲಿ ತೆಗ್ದು ಎಲ್ಲ ಕಂಡೀಷನ್ ಹಾಕಿ ಆಮೇಲೆ ಕಳಿಸೋದು ಸರ್. ಈಗ ಸ್ವಲ್ಪ ಮರಿ ಎಲ್ಲ ಬಲೆ ಬರ್ತಾವೆ, ಅಷ್ಟು ಬರೀಬೇಕು ಬರಲ್ಲ. ಹಂಗಾಗಿ ತುಂಬ ಮರಿಬೇಕು ಅಂದರೆ ಡ್ರೈವ್ ಮಾಡೇ ಕೊಡ್ಬೇಕಾಗುತ್ತೆ ಸರ್. ತುಂಬ ಚಿಕ್ಕ ಅಲ್ಲ ಅವು? ತುಂಬ ಚಿಕ್ಕ ಅಲ್ಲ. ಹೌದು ಸರ್, ಬಲೆ ಸಿಗಲ್ಲ. ಈಗ ಯಾರಾದರೂ ತಗೋಬೇಕು ಅಂತಂದರೆ ಸರ್ ಒಂದು ಎಷ್ಟು ಕೆಪಾಸಿಟಿವರೆಗೂ ಕೊಡ್ತೀರಾ? ಈಗ ಫಾರ್ ಎಕ್ಸಾಂಪಲ್ 5 ಲಕ್ಷ 10 ಲಕ್ಷ ಅಂದರೂ ಕೊಡೋಕ್ಕಾಗುತ್ತಾ? ಕೊಡ್ತೀವಿ ಸರ್. 10 ಲಕ್ಷ ಅಂದರೂ ಕೊಡ್ತೀವಿ, 15 ಲಕ್ಷ ಅಂದರೂ ಕೊಡ್ತೀವಿ, 20 ಲಕ್ಷ ಅಂದರೂ ಕೊಡ್ತೀವಿ ಸರ್. ಮರಿಗೇನು ತೊಂದರೆ ಇಲ್ಲ ಸರ್, ಸ್ಟಾಕ್ ಇರುತ್ತೆ. ಮುಂಚೆ ಇನ್ಫಾರ್ಮ್ ಮಾಡಿಬಿಟ್ರೆ ಸ್ಟಾಕ್ ಇಟ್ಟಿರ್ತೀವಿ ಸರ್. ರೇಟು ಯಾವ ರೀತಿ ಫಿಕ್ಸ್ ಮಾಡ್ತೀರಾ? ಗೌರ್ಮೆಂಟ್ ರೇಟೇ ಕೊಡ್ತೀವಿ ಸರ್, ನಾರ್ಮಲ್ ಸೈಜ್ ಎಲ್ಲ. ಸೈಜ್ ಸ್ವಲ್ಪ ಜಾಸ್ತಿ ಇದ್ದವು ಅಂದರೆ ಸ್ವಲ್ಪ ರೇಟ್ ಹಿಂದೆ ಮುಂದೆ ಆಗುತ್ತೆ ಸರ್. ಗೌರ್ಮೆಂಟ್ ರೇಟಲ್ಲೇ ಕೊಡೋಕ್ಕಾಗಲ್ಲ ಅವಾಗ. ಸೈಜು ಜಾಸ್ತಿ ಇದ್ದರೆ ಅದ್ಮೇಲೆ ರೇಟು. ಹೌದು ಸರ್, ಅದು ಜಾಸ್ತಿ ದಿನ ಬಿಟ್ಟಿರ್ತೀವಿ, ಫುಡ್ ಹಾಕಿರ್ತೀವಿ. ಆ ಥರ ಸೈಜ್ ಮರಿ ಕೇಳಿದ್ರೆ ಸೈಜ್ ಮರಿನೇ ಕೊಡ್ತೀವಿ ಮುಂಚೆನೆ. ಮುಂಚೆನೆ ಹೇಳ್ಬೇಕು ಅದನ್ನು. ನೀವು ಫುಡ್ ಎಲ್ಲ ಸ್ಪೆಂಡ್ ಮಾಡಿ? ಹೌದು ಸರ್, ಫುಡ್ ಕಾಸ್ಟ್ಲಿ ಫುಡ್ ಸರ್ ಹಾಕೋದು. ಶೇಂಗಾ ಹಿಂಡಿನೇ ಹಾಕೋದು ಸರ್. ಶೇಂಗಾ ಹಿಂಡಿ ಸರ್, ಶೇಂಗಾ ಹಿಂಡಿ, ಶೇಂಗಾ ಹಿಂಡಿ ಅಷ್ಟು ಬಿಟ್ಟರೆ ಸ್ಟೀಮ್ ತೋಡು ದೊಡ್ಡ ಮರಿಗೆ ಶೇಂಗಾ ಹಿಂಡಿ ಹಾಕ್ಲೇಬೇಕು ಸರ್. ಶೇಂಗಾ ಹಿಂಡಿ ಇಲ್ಲಾಂದರೆ ಮರಿ ವೀಕ್ ಇರ್ತಾವೆ, ಅದರಿಂದನೇ ಬೆಳವಣಿಗೆ ಸರ್. ಅದೊಂದು ಪೌಷ್ಟಿಕಾಂಶ ಆಹಾರನಾ? ಅದಕ್ಕೆ ಹೌದು ಸರ್, ಅದೇ ತುಂಬ ಇಷ್ಟಪಡೋದು, ಅದರಿಂದನೇ ಬರೋ ಸರ್. ಹಿಂಡಿ ಕಲಸ್ಬಿಟ್ಟು ನೆನೆಕ್ಕೆ ಹಾಕಿ ಬಿಡ್ತೀವಲ್ಲ ಸರ್, ಅದರಿಂದ ಹಾಲು ಹೋಗುತ್ತೆ. ಹಾಲು ಕುಡಿದು ಅದು ಬೆಳವಣಿಗೆ ಆಗುತ್ತೆ ಸರ್. ಹಿಂಡಿನೇ ತಿನ್ನೋದಿಲ್ಲ ಈಗ, ಹಾಲು ಕುಡಿದು ಅದರಿಂದ ಬೆಳವಣಿಗೆ ಆಗುತ್ತೆ. ಆಮೇಲೆ ಹೌದು ಸರ್, ಮತ್ತೆ ಸಗಣಿ ಹಾಕ್ತೀವಲ್ಲ ಸರ್, ಸಗಣಿ ಕಲಸ್ಬಿಡ್ತಿಲ್ಲ, ಅದರಿಂದ ಪ್ಲಾಟಿನ ಬರುತ್ತೆ. ಪ್ಲಾಟಿನ ತಿನ್ಕೊಂಡು ಬೆಳವಣಿಗೆ ಆಗುತ್ತೆ ಸರ್. ಅದು ಈಗ ತಗೊಂಡು ಹೋಗ್ತಾರಲ್ಲ, ಏನಾದರೂ ಸಮಸ್ಯೆ ಆದರೆ ಏನು ಮಾಡ್ತೀರಾ ನೀವು? ಅವ್ರಿಗೆ ಏನಾದರೂ ಅವ್ರ ಸಮಸ್ಯೆ ಆಗಲ್ಲ ಸರ್, ಆ ಥರ ಸೇಫಾಗಿ ತಗೊಂಡೋಗ್ಬಿಟ್ಟು ಬಿಡ್ತೀವಿ ಸರ್. ನಮಗೆ ಅವರು ಬೇಕು ಅಂದರೆ ಈಗ ನೀವೇ ತಂದುಬಿಡಿ ಅಂತ ಅಂದರೆ ಅದಕ್ಕೂ ಓಕೆ ಸರ್. ಇಷ್ಟು ಸ್ಪಾಟ್ ಡೆಲವರಿ ಬಂದು ತೊಡ್ರಿ ಅಂದರೆ ಸ್ಪಾಟ್ ಡೆಲವರಿ ಕೊಡ್ತೀವಿ. ಅಥವಾ ನಾವೇ ಬಂದು ತಗೊಂಡೋಗ್ತೀವಿ ಸೆಲೆಕ್ಷನ್ ಮರಿಗಳು ಅಂದರೆ ಇಲ್ಲಿಗೆ ಬಂದು ತಗೊಂಡೋಗ್ಬೋದು. ಅಥವಾ ನೀವು 1 ಲಕ್ಷ ಹಾಕೊಂಬರಿ ಮರಿಗಳು ಅಂತ ಹೇಳಿದ್ರೆ ನಮ್ಮದೇ ಗಾಡಿ ಇರುತ್ತೆ, ಗಾಡಿ ಚಾರ್ಜಸ್ ಕೊಟ್ಬಿಟ್ರೆ ನಾವು ಹಾಕೊಂಡು ಹೋಗ್ತೀವಿ. ಒಂದು ಲೇಬರ್ ಚಾರ್ಜ್ ಇರುತ್ತೆ, ಅದನ್ನು ಕೊಟ್ಬಿಟ್ರೆ ಆಯಿತು, ಸೇಫಾಗಿ ಹೋಗಿ ನಾವೇ ಬಿಡ್ತೀವಿ. ಅಕಸ್ಮಾತ್ ಅವರೇ ನಾವೇ ಬಂದು ತಗೊಂಡು ಹೋಗ್ತೀವಿ ಅಂದರೆ ಅವರಿಗೂ ಸೇಫಾಗಿ ನಾವು ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಪ್ಯಾಕಿಂಗ್ ಮಾಡಿ. ಅಥವಾ ಸಿಂಟೆಕ್ಸ್ ಗಾಡಿ ಬೇಕು, ಆಕ್ಸಿಜನ್ ಗಾಡಿ ಬೇಕು, ಲೋಡ್ ಜಾಸ್ತಿ ಮರಿ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಒಂದು ಒಬ್ಬರು ಲೇಬರ್ ಕಳಿಸಿ ಹಿಂದ್ಗಡೆ ನೋಡ್ಕೊಳ್ಳೋಕೆ ಆಕ್ಸಿಜನ್ನು ಒಂದು ಗಾಡಿ ಕಳಿಸ್ತೀವಿ ಸರ್. ಸೇಫ್, ನಮ್ಮ ಸೇಫ್ಟಿ ಅವ್ರು ಹೋಗಿ ತಲುಪೋಮಟ್ಟ ನಮ್ಮ ಸೇಫ್ಟಿಯಲ್ಲಿ ಇರುತ್ತೆ ಸರ್. ಅದು 300-400 ಕಿಲೋಮೀಟರ್ ಆದರೂ ಪರವಾಗಿಲ್ಲ, ಸೇಫ್ ಇಲ್ಲ ಸರ್. 1000 ಕಿಲೋಮೀಟರ್ ಆದರೂ ನಡೆಯುತ್ತೆ ಸರ್. 24 ಅವರ್ಸು ಸಮಸ್ಯೆ ಇರಲ್ಲ. ಕವರ್ ಪ್ಯಾಕಿಂಗು ಅದು ಇನ್ನೂ ಲಾಂಗ್ ಇರುತ್ತಲ್ಲ, ಅದಕ್ಕೆ ಆಕ್ಸಿಜನ್ ಸಿಂಟೆಕ್ಸ್ ಗಾಡಿಗಳೇ ಆಗಬೇಕು ಸರ್. ಅದಕ್ಕೆ ಯಾಕಂದರೆ ವಾಟರ್ ಪಾಯಿಂಟ್ಗಳು ವಾಟರ್ ಚೇಂಜ್ ಮಾಡ್ಕೊಂಡು 2-3 ಕಡೆ. ಈಗ 1000 ಕಿಲೋಮೀಟರ್ ಹೋಗ್ತೀವಿ ಅಂದರೆ ಎರಡು ಹತ್ರ ವಾಟರ್ ಪಾಯಿಂಟಲ್ಲಿ ವಾಟರ್ ಚೇಂಜ್ ಮಾಡಬೇಕು ಮೀನು ಮರಿ. ಇಲ್ಲಾಂದರೆ ಆಗಲ್ಲ, ಹೊಂಡ ಬಿಡುತ್ತೆ, ಕಕ್ಬಿಡ್ತಾ ಮೀನು ಮರಿ ಇರೋದಿಲ್ಲ. ಹಂಗಾಗಿ ಆಕ್ಸಿಜನ್ ಸಿಗಲ್ಲ ಅಷ್ಟು. ಫ್ರೆಶ್ ನೀರಲ್ಲಿ ತಗೊಂಡೋಗ್ತಾ ಇರ್ಬೇಕು ಅದನ್ನ.
ಅದೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಜಾಗ್ರತೆಯಾಗಿ ನೀವು ತಗೊಂಡಿದ್ದೀರಾ? ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಇದ್ದಾರೆ, ಅವ್ರು ಇಲ್ಲಿ ಬರಕ್ ಆಗಲ್ಲ, ಫೋನ್ ಮಾಡ್ತಾರೆ ನಿಮ್ಮ ಮೇಲೆ ನಂಬಿಕೆಯಿಂದ ನನಗೊಂದು 2-3 ಲಕ್ಷ ಮರಿ ಬೇಕು ಅಂತ ಹೇಳಿ ಸರ್, ನೀವೇ ತಗೊಂಡೋಗಿ ಅಲ್ಲಿ ಕೌಂಟ್ ಮಾಡ್ಕೊಡ್ತೀರಾ? ಹೌದು ಸರ್, ಅಲ್ಲೇ ಹೋಗಿ ಕೌಂಟ್ ಮಾಡಿ ಅವ್ರ ಎದುರುಗಡೆ ಕೌಂಟ್ ಮಾಡಿ ಕೊಡ್ತೀವಿ ಸರ್. ಬರಲೇಬೇಕು ಅಂತೇನಿಲ್ಲ, ಬರಲೇಬೇಕಂತೇನಿಲ್ಲ, ಅವರು ಬರೋ ಹಂಗೆ ಬರೋ ಹಂಗಿದ್ರೆ ನೋಡ್ಬೇಕು ಅನ್ನೋದು ಇರುತ್ತಲ್ಲ, ಕೃಷಿ ಹೆಂಗೆ ಹೆಂಗೆ ಬೆಳವಣಿಗೆ ಮಾಡ್ತಾರಂತ ನೋಡಿ ಬಂದು ನೋಡಿ ತಗೊಂಡು ಹೋಗ್ಬೋದು. ಅಥವಾ ನೀವೇ ಅವ್ರು ಬಿಸಿ ಬರೋಕ್ಕಾಗಲ್ಲ ಅಂದರೆ ಈಗ ನಾವೇ ತಗೊಂಡು ಹೋಗಿ ಕಳಿಸ್ಬಿಟ್ಬಿಡ್ತೀವಿ ಗಾಡಿನ. ಆ ಥರ ಮಾಡಿ. ಹೌದು ಸರ್, ಈಗ ನಾನು 1 ಲಕ್ಷ ಮರಿ ತಗೊಂಡು ಹೋಗ್ತೀನಿ. ಹಾಂ ಸರ್, ಎಲ್ಲೋ ಕೆರೆ ಆಗ್ಬೋದು, ನನ್ನ ಪೌಂಡ್ಗಳು ಎಲ್ಲೋ ಬೆಳಿತೀನಿ. ಹಾಂ ಸರ್, 1 ಲಕ್ಷ ಮರಿ ತಗೊಂಡೋಗಿ ಸರ್ ನಾನು ಬೆಳೆಸಿದ್ರೆ ನನಗೆ ಎಷ್ಟು ಒಂದು ಆದಾಯ ಬರೋ ಚಾನ್ಸಸ್ ಇರುತ್ತೆ? 1 ಲಕ್ಷಕ್ಕೆ 80,000 ಅಂತೂ ಮರಿ ಸಿಗುತ್ತೆ ಸರ್. 80-90,000, ಒಂದು 10,000 ಫೇಲ್ ಆಗ್ಬೋದು. ಈಗ ಗೌರಿ ಮರಿ ಮಾತ್ರ ಒಂದು 10,000 ಫೇಲ್ ಆಗ್ಬೋದು, 1 ಲಕ್ಷಕ್ಕೆ 90,000 ಉಳಿಯು ಸರ್ ಮರಿ ಅವ್ರಿಗೆ ತಗೊಂಡೋಗ್ಬಿಟ್ರೆ ಮರಿ ಉಳಿಯುತ್ತೆ. ಉಳಿಯು ಸರ್, ಇದು ಏನಿಲ್ಲ, 1.5-2 ಕೆಜಿಗೆ ಅಂತೂ ಮೋಸ ಇಲ್ಲ ಬರುತ್ತೆ ಸರ್. ಅದ್ರ ಡಬ್ಬಲ್ ಏನು ತ್ರಿಬಲ್ ಬರುತ್ತೆ ದುಡ್ಡು, ಅದ್ರಲ್ಲಿ ಆದಾಯ ತ್ರಿಬಲ್ ಆದಾಯ ಮಾಡ್ಕೊಂಬೋದು ಸರ್. ಮತ್ತೆ ಈ ಕೆರೆಗೆ ಬಿಡ್ತೀವಲ್ಲ, ಅಲ್ಲೇನು ನಾವು ಏನು ಕೊಡೋ ಆಹಾರ ಕೊಡೋ ಅವಶ್ಯಕತೆನೂ ಇರೋದಿಲ್ಲ. ಇಲ್ಲ ಸರ್, ಅಲ್ಲಿ ಕೆರೆಯಲ್ಲಿ ಆ ಥರ ಇದಕ್ಕೆ ಗ್ಲಾಸ್ ಕರ್ಪ್ ಅನ್ನೋ ಮರಿ ಇದೆಯಲ್ಲ, ಅದು ಪಾಚಿ ಅಥವಾ ಗಿಡ ಗಂಟಿ ಏನಾರು ಇದ್ದರೆ ಅದು ತಿನ್ಕೊಂಡು ಅದಿರುತ್ತೆ. ಈ ಬೇರೆ ಜಾತಿ ಮರಿಗಳು ಇದಾವಲ್ಲ, ಅವಕ್ಕೆ ಅಟ್ಲೀಸ್ಟ್ ಸಗಣಿನಾರು ಕಾಲ್ಸಿಲ್ಲ ಅಂದರೆ ಸುಮ್ಮನೆ ಹಾಕಿದ್ರೆ ಸಾಕು, ಅದು ಫ್ಲಾಟಿನ ಬಂದುಬಿಡುತ್ತೆ. ಅಕಸ್ಮಾತ್ ಕೋಳಿ ಫುಡ್ ಏನಾರು ಸಿಗುತ್ತೆ ಅಂದರೆ ಕೋಳಿ ಫುಡ್ ಹಾಕ್ಬಿಟ್ರೆ ಆಯಿತು, ಕೋಳಿ ಫುಡ್ ಕೋಳಿ ಗೊಬ್ಬರ ಸಿಗುತ್ತಲ್ಲ ಅದು ಹಾಕ್ಬಿಟ್ರೆ ಆಯಿತು. ಈ ಮರಿಗಳನ್ನು, ಈ ಫಿಶ್ ಮರಿಗಳನ್ನು ಬರೀ ಕೆರೆಯಲ್ಲೇ ಸಾಕಬೇಕಾ? ನಾನು ಈಗ ನನಗೆ ಕೆರೆ ಇಲ್ಲ, ನಾನು ಸಾಕಬೇಕು ಅಂತ ಆಸೆ ಇದೆ, ಹೆಂಗೆ? ಕೃಷಿ ಹೊಂಡ ಮಾಡ್ಕೊಂಬೋದು ಸರ್. ಈ ಕೃಷಿ ಹೊಂಡದಿಂದ ಹೊಂಡ ಆದರೂ ಈ ಥರ ಹೊಂಡದಲ್ಲೇ ಇನ್ನೂ ನೀರು ನಿಲ್ಲಲ್ಲ ಅಂದರೆ ಟಾರ್ಪಲ್ ಹಾಕ್ಬೋದು ಇವಕ್ಕೆ, ಆ ಥರ ಮಾಡ್ಬೋದು. ಈಗ ಒಬ್ಬರು ಕೃಷಿ ಹೊಂಡ ಬರುತ್ತಲ್ಲ, ಆ ಥರ ಮಾಡ್ತಾರೆ ಸುಮಾರು ಕಡೆಯಿಂದ. ಅದೇ ಥರ ಮಾಡೋದು, ಟಾರ್ಪಲ್ ಹಾಕ್ಬಿಟ್ಟು ಕೃಷಿ ಹೊಂಡದಲ್ಲಿ ಅದರಲ್ಲಿ ಮರಿ ಬಿಟ್ಟು ಸಾಕ್ತಾರೆ ಸರ್, ಇನ್ನೂ ಸೇಫ್. ಅದೇ ಗಿಡ ಬೆಳೆಯಲ್ಲ, ಗಟ್ಟಿಗಳೆಲ್ಲ ಸೇಫ್ ಆಗಿರುತ್ತೆ ಮರಿ. ಸೇಫ್ ಆಗಿರುತ್ತೆ, ಅವಾಗ ಫುಡ್ ಕೊಡಬೇಕಾಗುತ್ತೆ. ಹಾಂ, ಫುಡ್ ಕೊಡಬೇಕಾಗುತ್ತೆ. ಫುಡ್ ಕೋಳಿ ಗೊಬ್ಬರ ಹಾಕ್ಬಿಟ್ರೆ ಆಯ್ತು, ಅದಕ್ಕೆ ಟೆನ್ಷನಿಲ್ಲ. ಕೋಳಿ ಗೊಬ್ಬರ ಸಗಣಿ ಆ ಥರ ಹಿಂಡಿ ಎಲ್ಲ ಅವಾಗ ಬೇಕಾಗಲ್ಲ, ದೊಡ್ಡ ಮರಿ ಆಗಿರ್ತಾವಲ್ಲ ಅವಾಗ ತೋಡ್ ಕೊಟ್ಬಿಟ್ರೆ ಸಾಕು. ಸೊ ಅವಾಗ ಮನೆಯಲ್ಲಿ ಉಳಿದಿರೋ ರೈಸು ಹಾಕ್ಬೋದು ಸರ್. ಹಾಕ್ಬೋದು. ಅಂದ್ರೆ ಕೆರೆನೇ ಬೇಕಾಗಿಲ್ಲ ಈ ಫಿಶ್ ಸಾಕಾಗಿ? ಈ ಕೆರೆನೇ ಬೇಕಾಗಿಲ್ಲ ಸರ್. 5 ಜಾತಿ ಮೀನು ಹಂಗೆ ಸಾಕು. ಈಗ ಸ್ಮಾಲ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಈ ಥರ ಹೊಂಡ ಸಾಕು ಸರ್. ಇಲ್ಲ ಕೆರೆ ಎಲ್ಲ ಸಿಗುತ್ತೆ ಅಂದ್ರೆ ಬಿಗ್ ಸ್ವಲ್ಪ ದೊಡ್ಡ ಮಾಡ್ಬೇಕು ಅಂದ್ರೆ ಕೆರೆಗಳಿಂದ ಕೆರೆಗಳಲ್ಲಿ ಬಿಡ್ಬೋದು ಸರ್ ಮರಿಗಳು ತಗೊಂಡು ದೊಡ್ಡ ಮಾಡ್ಬೋದು. ಕೆರೆ ಇಲ್ಲ ಅಂತಂದ್ರೆ ನಾನು ಒಂದು ಪಾಂಡ್ ಮಾಡ್ಕೊಂಬೋದು, ಈ ಥರ ಪಾಂಡ್ಗಳು ಮಾಡ್ಕೊಂಡು ಬಿಡ್ಬೋದು ಸರ್. ಫುಡ್ ಸ್ವಲ್ಪ ಕೊಟ್ಕೊಂಡು ಫುಡ್ ಕೊಟ್ಕೊಂಡು ಮಾಡ್ಬೋದು ಸರ್. 2-3 ಪಟ್ಟು ಆದಾಯನೂ ಗಳಿಸ್ಕೋಬೋದು. ಹಾಂ, ಕಳ್ಸ್ಕೊಬೋದು ಸರ್.